ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತೋರಿಸ್ತಾ ಇದ್ದೀನಿ ನಾನು ಡೋನಟ್ಸ್ಗೆ ಕ್ರೋಷಾಯಿಂದ ಹೆಂಗೆ ಫಿಲ್ ಮಾಡೋದು ಅಂತ. ಇವಾಗ ಲೇಟೆಸ್ಟಾಗೆಲ್ಲ ಡೋನಟ್ ಯೂಸ್ ಮಾಡಿ ಹಾಕ್ತೀವಿ. ಇದು ನೋಡಿ, ನಾನು ಸ್ಮಾಲ್ ಸೈಜ್ ಡೋನಟ್ಸ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ರಿಂಗ್ ಇದು. 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟು ನಾಟ್ ಹಾಕ್ಕೊಂಡು ಈ ಥರ ಗಂಟು ಹಾಕ್ಕೊಳ್ಳಿ. ಸರಿ, ಇದು ಬಿಗ್ ಸೈಜು ಸಿಗುತ್ತೆ. ಯಾವ ಸೈಜ್ ನಿಮ್ಮ ನಿಯರಾಗಿ ಸಿಗುತ್ತೆ ಆ ಸೈಜ್ ತೊಗೊಳ್ಳಿ ನೀವು. ನಾನು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. 2 ಸತಿ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಕ್ರೋಷಾ ನಂಬರ್ 11 ತೊಗೊಂಡಿದ್ದೀನಿ. 11 or 10 ಯಾವುದಾದ್ರೂ ತೊಗೋಬೋದು. ನೋಡಿ, ಅಲ್ಲಿ ನಾಟ್ ಹಾಕಿರ್ತೀವಲ್ಲ, ಅಲ್ಲಿ ಒಳಗಡೆ ಸೇರಿಸಿ ಕ್ರೋಷಾ ದಾರನ ಒಳಗಡೆಯಿಂದ ಹೆಳ್ಕೋಬೇಕು. ಯಾಕಂದರೆ ಅಲ್ಲಿ ಲೂಪ್ ಇರಲ್ಲ, ನಮಗೆ ನೀಡಲ್ಗೆ ಲೂಪ್ ಬೇಕಾಗತ್ತೆ. ನೋಡಿ, ಇವಾಗ ದಾರ ಎಳ್ಕೊಂಡಿದ್ದೀನಿ. ಅಲ್ಲಿಂದ ಒಂದು ಚೈನ್ ಹಾಕ್ಕೋಬೇಕು. ಅಲ್ಲಿಂದ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಏನಿಲ್ಲ, ಫುಲ್ ಡಬಲ್ ಕ್ರೋಷೆಟ್ಸ್ ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಹೋಗಬೇಕಷ್ಟೇ. ನೋಡಿ, ಈ ದಾರನ ಸೈಡಲ್ಲಿ ಇಟ್ಕೊಂಡು ಡಬಲ್ ಕ್ರೋಷೆಟ್ಸ್ ಹಾಕ್ಕೊಂಡು ಹೋಗಬೇಕು. ಇದು ಫುಲ್ ಫಿಲ್ ಆಗೋ ಗಂಟ ಫುಲ್ ಡಬಲ್ ಕ್ರೋಷೆಟ್ಸ್ ಹಾಕ್ಕೊಂಡು ಹೋಗ್ತಾ ಇರೋದಷ್ಟೇ. ಇದನ್ನು ಬಳಸಿ ತುಂಬ ಥರ ಡಿಸೈನ್ಸ್ ನಾವು ಸ್ಯಾರಿಗೆ ಹಾಕ್ಕೋಬೋದು, ಇಲ್ಲ ಬ್ಲೌಸ್ಗೆ ಟ್ಯಾಗ್ಗೂ ನಾವು ಇದನ್ನು ಸ್ವಲ್ಪ ಡಿಸೈನ್ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಆದಮೇಲೆ ಆ ದಾರ ನಮಗೆ ಕಟ್ ಮಾಡಿಬಿಡೋಣ. ಕಟ್ ಮಾಡಿದ್ಮೇಲೆ ಅದು ಮಿಕ್ಕಿದ ಒಳಗಡೆ ಹೋಗುತ್ತೆ, ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ, ನಮಗೆ ಗೊತ್ತಾಗಲ್ಲ ದಾರ ಇರೋದು. ಇದಕ್ಕೆ ಅರೌಂಡ್ 30 ಹಿಡಿಸುತ್ತೆ ಡಬಲ್ ಕ್ರೋಷೆಟ್ಸು, 28 to 30 ವರೆಗೂ. ದೊಡ್ಡದು ನಾವು ಫಿಲ್ ಮಾಡಬೇಕು ಅಂದರೆ 30 to 35 ಹಿಡಿಸುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಫಿಲ್ ಮಾಡಿದ್ದೀನಿ ಪೂರ್ತಿ, ಒಂದೊಂದು ಚೂರಿದೆ ಗ್ಯಾಪ್, ಫುಲ್ ಫಿಲ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದ ಡಬಲ್ ಕ್ರೋಷೆಟ್ಸ್ ಹಾಕಿರ್ತೀವಲ್ಲ, ಫಸ್ಟ್ ಅಲ್ಲಿ ಚೈನ್ ಇರುತ್ತಲ್ಲ ಅಲ್ಲಿಗೆ ನಾವು ಅಲ್ಲಿಂದ ಲಾಕ್ ಮಾಡೋ ಥರ ಇದಕ್ಕೂ ಸೇರಿಸಿ ಎಳ್ಕೊಳ್ಬೇಕು ದಾರ. ಆವಾಗ ಸೆಪ್ರೇಟ್ ಕಾಣಿಸಲ್ಲ, ನೀಟಾಗಿ ಕಾಣಿಸುತ್ತೆ. ಅಲ್ಲಿಂದ ಒಂದು ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಾಣಿಸುತ್ತೆ ಇದು.